ಮೈಸೂರು. ಮೈಸೂರು ಅಂದ ತಕ್ಷಣ ನಿಮಗೆಲ್ಲ ಏನು ನೆನಪಾಗುತ್ತೆ? ದಸರಾ, ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ, KRS ಕೂಡ ನೆನಪಾಗಬಹುದು. ಆದರೆ ನಾವು ಹೇಳೋಕ್ಕೆ ಹೊರಟಿರೋದು ಒಂದು ವಿಶೇಷ ಸ್ಥಳದ ಬಗ್ಗೆ. ಈ ಸ್ಥಳಕ್ಕೆ ನೀವು ಸಾಮಾನ್ಯವಾಗಿ ಭೇಟಿ ಕೊಟ್ಟಿರೋದಿಲ್ಲ. ಅದ್ಯಾವುದು ನಾವು ಭೇಟಿ ಕೊಡದೇ ಇರುವ ಸ್ಥಳ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ತಿಳಿಸಿಕೊಡ್ತೇವೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಹೌದು, ಈ ಸ್ಥಳವು ಎಷ್ಟೋ ಜನರಿಗೆ ತಿಳಿದಿರುವುದಿಲ್ಲ. ಇದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿದೆ. ಅದೇ ಅವಧೂತ ಪೀಠ. ಅವಧೂತ ಪೀಠದಲ್ಲಿ ಶ್ರೀ ಗಣೇಶ ಸಚ್ಚಿದಾನಂದ ಸ್ವಾಮೀಜಿಯವರು ನಿರ್ಮಿಸಿರುವ ಒಂದು ಶುಕವನವಿದೆ. ಇಲ್ಲೇ ಇರೋದು ವಿಶೇಷತೆ. ಏನೆಂದರೆ ಮುಂದೆ ನೋಡಿ. ಶುಕವನವನ್ನು 2012 ಆರಂಭಿಸಲಾಯಿತು. 1 ಎಕರೆ ಜಾಗವನ್ನು ಇದಕ್ಕಾಗಿ ಬಳಸಲಾಗಿದೆ. ವನದಲ್ಲಿ 468 ವಿವಿಧ ಜಾತಿಯ ವಿವಿಧ ಬಣ್ಣದ ಶುಕಗಳಿದ್ದು ಅದರಲ್ಲಿ ಮಾತನಾಡುವ ಗಿಳಿಗಳು ಕೂಡ ಇವೆ. ಇಲ್ಲಿ ಶುಕಗಳು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತವೆ. ಮಕ್ಕಳಿಗಂತೂ ಗಿಳಿವಿಂಡು ತನ್ನತ್ತ ಕೈ ಬೀಸಿ ಕರೆಯುತ್ತವೆ. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಚಿಕ್ಕ ವಯಸ್ಸಿನಿಂದಲೂ ಹಸು, ಕರು, ಪ್ರಾಣಿ ಸಂಕುಲದಲ್ಲಿ ಬೆಳೆದವರು. ಅವರ ಪ್ರಾಣಿ ಪ್ರೀತಿಗೆ ಈ ಶುಕವನ ಆರಂಭವಾಯಿತಂತೆ. ಕೇವಲ ಶುಕಗಳನ್ನು ಸಂಗ್ರಹಿಸುವುದು ಅಷ್ಟೇ ಅಲ್ಲದೆ ಕಾಯಿಲೆಗೆ ತುತ್ತಾದ ಮತ್ತು ಸಾಕಿದವರಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ಶುಕಗಳಿಗೆ ಚಿಕಿತ್ಸೆ ನೀಡಿ ಆಶ್ರಯ ನೀಡಿದ್ದಾರೆ. ಶುಕಗಳನ್ನು ನೋಡಿಕೊಳ್ಳಲು ಸಿಬ್ಬಂದಿಗಳನ್ನು ನೇಮಿಸಲಾಗಿದ್ದು ತರಬೇತಿಯನ್ನು ಕೂಡ ನೀಡಿದ್ದಾರೆ. ಅತಿ ಹೆಚ್ಚು ಶುಕಗಳನ್ನು ಹೊಂದಿರುವುದಕ್ಕೆ ಸ್ವಾಮೀಜಿಯ ಹೆಸರನ್ನು ಗಿನ್ನಿಸ್ ದಾಖಲೆಯಲ್ಲಿ ಬರೆಯಲಾಗಿದೆ. ಇಲ್ಲಿ ವೀಕ್ಷಿಸಲು ಹೋದ ಪ್ರವಾಸಿಗರನ್ನು ಎಷ್ಟೋ ಶುಕಗಳು ಮಾತನಾಡಿಸುತ್ತವೆ. ಕೆಲವು ಗಿಳಿಗಳು ಹನುಮಾನ್ ಚಾಲೀಸಾ, ರಾಮ ರಾಮ ಎಂದು ಜಪ ಕೂಡ ಮಾಡುತ್ತವೆ. ಹೀಗೆ ಹಲವು ಮಾತುಗಳನ್ನು ಅವುಗಳ ಬಾಯಿಂದ ಕೇಳಿ ಜನರು ಸಂತೋಷ ಪಡುತ್ತಾರೆ. ಪ್ರತಿಯೊಂದು ಶುಕಗಳಿಗೆ ಹೆಸರಿಡಲಾಗಿದೆ. ನಮ್ಮ ಮಕ್ಕಳನ್ನು ಕರೆದಾಗ ಉತ್ತರ ಬರದೇ ಇರಬಹುದು. ಆದರೆ ಈ ಶುಕಗಳನ್ನು ಅವುಗಳ ಹೆಸರಿನಿಂದ ಕರೆದಾಗ ವಿಭಿನ್ನವಾಗಿ ತಲೆಯಾಡಿಸುತ್ತವೆ ಅಥವಾ ಹೋಗೂಡುತ್ತವೆ. ಅವುಗಳು ಪ್ರತಿಕ್ರಿಯಿಸಿದಾಗ ನೋಡಲು ಹೋದ ನಮಗೆ ಮತ್ತು ಮಕ್ಕಳಿಗೆ ಮಹಾನಂದವಾಗುತ್ತದೆ. ಶುಕಗಳೊಂದಿಗೆ ಫೋಟೋ ತೆಗೆಸಿಕೊಳ್ಳಬೇಕೆಂದರೆ ಮಠಕ್ಕೆ ಕಾಣಿಕೆ ಸಲ್ಲಿಸಬೇಕಾಗುತ್ತದೆ. ಈ ಸಂಗ್ರಹವಾದ ದೇಣಿಗೆಯನ್ನು ಶುಕಗಳ ಆರೈಕೆಗೆ ಬಳಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಪಕ್ಷಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂದೇಶ ರವಾನೆಗೆ ಬಳಸಲಾಗುತ್ತಿತ್ತು. ಮುಖ್ಯವಾಗಿ ಪಾರಿವಾಳಗಳನ್ನು
ಮಧ್ಯಮ ವಾಹಿನಿಗಳನ್ನಾಗಿ ಬಳಸಿಕೊಳ್ಳಲಾಗುತ್ತಿದ್ದ ವಾಡಿಕೆ ಇತ್ತು. ಕಾಲಾನಂತರ ಅದು ಬದಲಾಗಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಆದರೆ ಸಚ್ಚಿದಾನಂದ ಆಶ್ರಮದಲ್ಲಿ SGA ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಪ್ರಚಾರಕ್ಕಿಳಿದ ಇದು ನೋಡುಗರನ್ನು ನಿಬ್ಬೆರಗಾಗುವಂತೆ ಮಾಡಿದೆ. ಆಧುನಿಕ ಯುಗದಲ್ಲಿ ಗಿಳಿಯೊಂದು ಪ್ರಚಾರ ರಾಯಭಾರಿಯಾಗಿದೆ ಅಂದರೆ ಎಂಥವರು ಸಹ ಆಶ್ಚರ್ಯಕ್ಕೆ ಒಳಗಾಗುವುದು, ಇದು ಖಚಿತ. ಪ್ರಾಚೀನ ಕಾಲದಲ್ಲಿ ಶುಕಗಳು ಅಂದರೆ ಗಿಳಿಗಳು, ಆ ಗಿಳಿಗಳು ಮಾತನಾಡುತ್ತಿದ್ದವು ಅನ್ನೋ ಮಾತು ಸಹ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಪ್ರಚಾರಕ್ಕಿಳಿದ ಆಶ್ರಮದ ಗುರುಗಳ ವಚನಗಳು, ನೈತಿಕ ಬೋಧನೆಗಳ, ಬೆಳಗಿನ ಜಾವದ ದೇವರ ನಾಮಸ್ಮರಣೆಗಳಿಗೆ ಸಂಬಂಧಪಟ್ಟಂತೆ SGA ಆ್ಯಪ್ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತೆ ಆಶ್ರಮಕ್ಕೆ ಬಂದವರಿಗೆ ತನ್ನದೇ ಭಾಷೆಯಲ್ಲಿ ಪ್ರಚಾರ ಮಾಡುತ್ತಿದೆ. ಈ ಕುರಿತು ಸ್ಪಷ್ಟಪಡಿಸಿರುವ ಶ್ರೀಗಳು, ನಾವು ನಿತ್ಯ ಪಕ್ಷಿಗಳಿಗೆ ಬಾಯಿಪಾಠ ಮಾಡಿಸಿದರೆ ಅವುಗಳು ಹಾಗೆಯೇ ಮಾತನಾಡುತ್ತವೆ ಎನ್ನುತ್ತಾರೆ. ಅದೇನೇ ಇದ್ರೂ ಸಚ್ಚಿದಾನಂದ ಆಶ್ರಮದಲ್ಲಿ ಪಕ್ಷಿಗಳ ಪುನರ್ವಸತಿ ಕೇಂದ್ರ ತೆರೆಯಲಾಗಿದ್ದು ಸುಮಾರು 4,000 ಹೆಚ್ಚು ಬಗೆಯ ಗಿಳಿಗಳು, ಅಪರೂಪದ ಪಕ್ಷಿಗಳಿದ್ದು ನೋಡುಗರ ಮನಸೂರೆಗೊಳಿಸುತ್ತದೆ. ಏನೇ ಆಗಲಿ, ಶುಕಗಳ ಸೌಂದರ್ಯಗಳನ್ನು ಒಮ್ಮೆಯಾದರೂ ಹತ್ತಿರದಿಂದ ನೋಡಲೇಬೇಕು. ಧನ್ಯವಾದಗಳು.